ಹಲೋ ಸ್ನೇಹಿತರೆ ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ ಅಜ್ಞಾತವಾಸ ಪಾಂಡವರ ಹನ್ನೆರಡು ವರ್ಷಗಳ ವನವಾಸದ ಅವಧಿ ಮುಗಿಯುತ್ತಾ ಬಂದ ಮೇಲೆ ಇನ್ನು ಅವರು ಒಂದು ವರ್ಷದ ಅಜ್ಞಾತವಾಸಕ್ಕೆ ಸಜ್ಜಾಗಬೇಕಿತ್ತು ಹನ್ನೆರಡು ವರ್ಷಗಳಷ್ಟು ದೀರ್ಘಕಾಲ ತಮ್ಮೊಂದಿಗೆ ಬಾಂಧವರಂತಿದ್ದ ವಿದ್ವಾಂಸರಾದ ಬ್ರಾಹ್ಮಣರನ್ನು ತಪಸ್ವಿಗಳನ್ನು ಋಷಿ ಮುನಿಗಳನ್ನು ಬೀಳ್ಕೊಡಬೇಕಾಗಿ ಬಂದಾಗ ಪಾಂಡವರು ದುಃಖದಿಂದ ಅವರಿಗೆ ನಮಿಸಿ ಅವರ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟು ಕಾಲು ಯೋಜನ ದೂರ ನಡೆದು ಮುಂದಿನ ಯೋಜನೆ ತಯಾರಿಸಲು ಒಂದು ಕಡೆ ಕುಳಿತುಕೊಂಡರು ಯುಧಿಷ್ಠಿರ ಅರ್ಜುನನನ್ನ ಕುರಿತು ಹದಿಮೂರನೆಯ ಈ ವರ್ಷ ಬಹು ನಿರ್ಣಾಯಕವಾದುದು ಕೌರವರಿಗೆ ನಮ್ಮ ಸುಳಿವು ಸಿಗಬಾರದು ಒಂದು ವೇಳೆ ಸಿಕ್ಕಿದರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತದೆ ಆದುದರಿಂದ ನಮ್ಮ ಗೋಪ್ಯವಾಸಕ್ಕೆ ಯೋಗ್ಯವಾದ ಶತ್ರುಗಳಿಗೆ ಅಗೋಚರವಾದ ಸ್ಥಳ ಒಂದನ್ನು ಸೂಚಿಸು ಎಂದ ಆಗ ಅರ್ಜುನ ಅಣ್ಣ ಕುರುರಾಜ್ಯದ ರಾಜ್ಯದ ಸುತ್ತ ಗುಪ್ತವಾಗಿಯೂ ರಮಣೀಯವಾಗಿಯೂ ಇರುವ ಅನೇಕ ರಾಜ್ಯಗಳಿವೆ ಪಾಂಚಾಲಿ ಚೇದಿ ಮತ್ಸ್ಯದ ಶರಣ ಮಲ್ಲಿಶಾಲ್ಯ ಯುಗಂಧರ ಪಟಚ್ಚರ ಸೌರಾಷ್ಟ್ರ ರಾಷ್ಟ್ರ ವಿಶಾಲ ಅವಂತಿ ಹೀಗೆ ಹತ್ತು ಹಲವು ರಾಷ್ಟ್ರಗಳಿವೆ ಏನೇ ಆದರೂ ಯಮಧರ್ಮನ ವರ ನಮಗಿರುವುದರಿಂದ ನಮ್ಮನ್ನು ಯಾರು ಗುರುತಿಸಲಾರರು ಅಲ್ಲವೇ ಎಂದು ಉತ್ತರಿಸಿದ ಯುದಿಷ್ಠಿರ ಸ್ವಲ್ಪ ಹೊತ್ತು ಯೋಚಿಸಿ ಮತ್ಸ್ಯ ದೇಶಾಧಿಪತಿಗಳಾದ ವಿರಾಟ ಮಹಾಬಲಶಾಲಿ ಧರ್ಮಾತ್ಮ ಉದಾರ ನಮ್ಮ ಬಗ್ಗೆ ಅನುರಾಗ ಇರುವವನು ವೃದ್ಧನಾಗಿರುವ ಅವನಲ್ಲಿ ನಾವು ಸುರಕ್ಷಿತರಾಗಿರುತ್ತೇವೆ ನಾವು ಅವನಲ್ಲಿ ಏನೇನು ಕೆಲಸ ಮಾಡಿಕೊಂಡಿರಬಹುದು ಎಂಬುದರ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದುವರಿಯೋಣ ಎಂದ ಈ ಮಾತನ್ನು ಕೇಳಿದ ಅರ್ಜುನನ ಮುಖ ಬಾಡಿತು ಅವನು ದುಃಖದಿಂದ ಅಣ್ಣ ಮೃದು ಸ್ವಭಾವದವನಾದ ನೀನು ಉದಾರಿ ಅಜ್ಞಾಶೀಲ ಧರ್ಮಪರಾಯಣ ಸತ್ಯವಂತ ಇಂಥ ನೀನು ನಿನ್ನ ಉದಾರತೆಯಿಂದಲೇ ಆಪತ್ತಿಗೆ ಸಿಲುಕಿಕೊಂಡೆ ರಾಜಾದಿರಾಜನಾದ ಚಕ್ರವರ್ತಿಯಾದ ನೀನು ಯಾವ ಕೆಲಸ ಮಾಡುವೆಯೋ ಮೊದಲು ಹೇಳು ನೀನೆಂದು ಸೇವಾ ಕಾರ್ಯ ಮಾಡಬಾರದು ಎಂದ ತಮ್ಮ ಅರ್ಜುನ ನಾನು ವಿರಾಟ್ನಲ್ಲಿ ಬ್ರಾಹ್ಮಣ ವೇಷಧಾರಿಯಾಗಿ ಸದಸ್ಯನಾಗುತ್ತೇನೆ ಕಂಕನೆಂಬ ಹೆಸರಿನಿಂದ ರಾಜನೊಡನೆ ಪಗಡೆಯಾಟವಾಡಿ ಅವನ ಮನರಂಜಿಸುತ್ತೇನೆ ನಾನು ಮೊದಲು ಯುಧಿಷ್ಠಿರನಲ್ಲಿ ಇದ್ದೆನೆಂದು ಪರಿಚಯ ಹೇಳಿಕೊಳ್ಳುತ್ತೇನೆ ಚಿಂತಿಸಿದರು ಎಂದ ಅನಂತರ ಅವನು ಭೀಮನತ್ತ ತಿರುಗಿ ತಮ್ಮ ಅಪ್ರತಿಮ ವೀರ ನೀನು ಆದರೂ ಕೋಪದ ಮೇಲೆ ಪ್ರಭುತ್ವ ಸಾಧಿಸಲು ನಿನ್ನಿಂದ ಸಾಧ್ಯವಾಗಿಲ್ಲ ಆಗಿರುವಾಗ ವಿರಾಟರಾಜನ ಸೇವಕನಾಗಿಯೂ ಪ್ರಸನ್ನತೆಯಿಂದ ಇರಲು ನಿನ್ನಿಂದ ಸಾಧ್ಯವಾಗಬಹುದೇ ಎಂದು ಪ್ರಶ್ನಿಸಿದ ಅಣ್ಣ ಚಿಂತಿಸದಿರು ನಾನು ಪಾಕಶಾಲೆಯ ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸಿ ವಲಲ ಎಂಬ ಹೆಸರಿನಿಂದ ಪರಿಚಯಿಸಿಕೊಳ್ಳುತ್ತೇನೆ ಮಹಾರಾಜನಾದ ಯುಧಿಷ್ಠಿರನ ಆಸ್ಥಾನದಲ್ಲಿ ಗಜ ಋಷಭಗಳ ನಿಯಂತ್ರಣಕ್ಕನಾಗಿದ್ದೆ ಎಂದು ಹೇಳುತ್ತೇನೆ ಯಾರನ್ನು ಕೊಲ್ಲುವುದಿಲ್ಲ ಎಂದು ತಿಳಿಸಿದ ಆಗ ಅರ್ಜುನನ ಸರದಿ ಬಂತು ಅರ್ಜುನ ನೀನು ಪ್ರಪಂಚದಲ್ಲಿಯೇ ಶ್ರೇಷ್ಠ ಧನುದ್ದಾರಿ ಈ ಭೂಮಿಯ ಮೇಲೆ ಮನುಷ್ಯ ಮಾತ್ರರಿಂದ ಸಾಧಿಸಲು ಅಸಾಧ್ಯವಾದ ಕೆಲಸಗಳನ್ನು ಈ ಗಾಂಡಿವಿ ಸಾಧಿಸಿದ್ದಾನೆ ಸಕಲ ದಿವ್ಯಾಸ್ತ್ರಗಳನ್ನು ಹೊಂದಿದ್ದಾನೆ ವೀರರಲ್ಲಿ ವೀರಾದಿ ವೀರನಾದ ಇವನು ವಿರಾಟನಲ್ಲಿ ಯಾವ ಕೆಲಸ ಮಾಡುವನು ಎಂದು ಪ್ರಶ್ನಿಸಿದ ಅಣ್ಣ ನಾನು ನಪುಂಸಕನಂತೆ ನಟಿಸುತ್ತೇನೆ ಕುಂಡಲಗಳನ್ನು ಧರಿಸಿ ಕೈ ತುಂಬ ಬೆಳೆತೊಟ್ಟು ಹೆಣ್ಣು ಮಕ್ಕಳಿಗೆ ನಾಟ್ಯ ಸಂಗೀತ ಹೇಳಿಕೊಡುತ್ತಾ ಶೂರರ ವೀರರ ಕತೆ ಹೇಳುತ್ತಾ ಬೃಹನ್ನಳೆ ಎಂಬ ಹೆಸರಿನಿಂದ ಅಂತಃಪುರದ ಹೆಂಗಳೆಯರನ್ನು ರಂಜಿಸುತ್ತೇನೆ ಎಂದು ಉತ್ತರಿಸಿದ ಹಾಗೆಯೇ ನಕುಲ ಗ್ರಂಥಿಕನೆಂಬ ಹೆಸರಿನಿಂದ ಅಶ್ವಪಾಲಕನಾಗಿ ಸಹದೇವನು ತಂತಿಪಾಲನೆಂಬ ಹೆಸರಿನಿಂದ ಗೋಸಂಬಂಧಿ ಲೆಕ್ಕಪತ್ರ ಪರಿಶೀಲಕನಾಗಿ ವಿರಾಟನಲ್ಲಿ ಸೇರಿಕೊಳ್ಳುವ ನಿರ್ಧಾರವಾಯಿತು ಈಗ ಉಳಿದವಳು ದ್ರೌಪದಿ ಒಬ್ಬಳೆ ಯುಧಿಷ್ಠಿರ ದುಃಖಿತನಾದ ಈ ದ್ರೌಪದಿ ನಮಗೆ ಪ್ರಾಣಗಳಿಗಿಂತ ಪ್ರಿಯಳಾದವಳು ಪರಮ ಪೂಜ್ಯಳು ಸಾಧಾರಣ ಸ್ತ್ರೀಯರು ಮಾಡುವ ಯಾವುದೇ ಕೆಲಸವನ್ನು ಇವಳಿಂದ ಮಾಡಿಸಲಾಗದು ಸುಕೋಮಲೆಯಾದ ಕುಟಿಲತೆಯನ್ನೇ ಅರಿಯದ ಇವಳು ವಿಟ ವಿರಾಟರಾಜನ ಅರಮನೆಯಲ್ಲಿ ದಾಸ್ಯ ವೃತ್ತಿಯಿಂದ ಜೀವಿಸುವುದು ಹೇಗೆ ಸಾಧ್ಯ ಎಂದು ದುಃಖಿಸಿದ ಆಗ ದ್ರೌಪದಿ ಮಹಾರಾಜ ಸ್ತ್ರೀಯರ ಶೃಂಗಾರದಲ್ಲಿ ನಾನು ನಿಪುಣೆ ಅದರಲ್ಲೂ ಕೇಶ ಶೃಂಗಾರ ಕಲೆಯನ್ನು ಚೆನ್ನಾಗಿ ಅರಿತಿರುವಳು ದ್ರೌಪದಿಯ ಪರಿಚಾರಕಿ ಎಂದು ಹೇಳಿಕೊಂಡು ನಾನು ವಿರಾಟನ ರಾಣಿ ಸುದೇಷನಲ್ಲಿ ಸುರಕ್ಷಿತವಾಗಿರುತ್ತೇನೆ ಎಂದಳು ಆದರೂ ವಿಧಿಷ್ಠಿರನ ಚಿಂತೆ ದೂರವಾಗಲಿಲ್ಲ ಭೀಮ ಅರ್ಜುನ ನೀವಿಬ್ಬರೂ ಸರ್ವ ಕಾಲಗಳಲ್ಲೂ ದ್ರೌಪದಿಯನ್ನು ಸಂರಕ್ಷಿಸಬೇಕು ಎಂದು ಎಚ್ಚರಿಸಿದ ಏಕೆಂದರೆ ಬೃಹನ್ನಳೆ ಹೇಗೂ ಅಂತಃಪುರದಲ್ಲಿಯೇ ಇರುವವಳು ಭೀಮ ಪಾಕಶಾಲಾ ಪ್ರಮುಖ ಆದುದರಿಂದ ಅವರಿಗೆ ದ್ರೌಪದಿಯನ್ನು ಭೇಟಿ ಮಾಡುವುದು ಸುಲಭ ಎಂದವನ ಅಭಿಪ್ರಾಯ ಹೀಗೆ ಪಾಂಡವರು ತಮ್ಮ ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಮತ್ಸ್ಯ ದೇಶದ ಕಡೆ ಪ್ರಯಾಣ ಬೆಳೆಸಿದರು ವಿರಾಟ ನಗರ ಸಮೀಪಿಸುತ್ತಿರುವಂತೆಯೇ ಅವರ ಆಯುಧಗಳನ್ನು ಒಂದು ಕಡೆ ಸುರಕ್ಷಿತವಾಗಿ ಇಡಬೇಕಿತ್ತು ಹತ್ತಿತ್ತ ಹುಡುಕುತ್ತಿರುವಾಗ ದಟ್ಟವಾದ ಮೃಗ ಸರ್ಪಗಳಿಂದ ಕೂಡಿದ ಸ್ಮಶಾನದ ಸಮೀಪ ಒಂದು ಶಮೀ ವೃಕ್ಷ ಕಾಣಿಸಿತು ದಟ್ಟವಾಗಿ ಬೆಳೆದ ರೆಂಬೆ ಕೊಂಬೆಗಳಿಂದ ಕೂಡಿದ ಅದರಲ್ಲಿ ತಮ್ಮ ಆಯುಧಗಳು ಸುರಕ್ಷಿತವಾಗಿರುತ್ತವೆ ಎನಿಸಿತು ಅವರಿಗೆ ನಕುಲ ಮರದ ಮೇಲೆ ಹತ್ತಿ ದೊಡ್ಡದಾದ ರೆಂಬೆಯ ಮಧ್ಯಭಾಗದಲ್ಲಿ ಎಲ್ಲರ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಹಗ್ಗದಿಂದ ಬಲವಾಗಿ ಬಿಗಿದು ಕಟ್ಟಿ ನೀರು ಸೋರದಂತೆ ದಟ್ಟವಾದ ಎಲೆಗಳ ಒದುಕಿ ಹಾಕಿದ ಆನಂತರ ಸಮೀಪದಲ್ಲಿ ಕಾಣಸಿಕ್ಕಿದ ಒಂದು ಹೆಣವನ್ನು ಅದೇ ಮರಕ್ಕೆ ನೇತು ಹಾಕಿದರು ಅದರ ಸ್ವರೂಪ ಮತ್ತು ದುರ್ಗಂಧದಿಂದ ಯಾರೂ ಅದರ ಹತ್ತಿರ ಹೋಗಲಾರರು ಎಂದು ಅವರ ಅಭಿಪ್ರಾಯವಾಗಿತ್ತು ಅನಂತರ ಅವರು ದ್ರೌಪದಿಯೊಂದಿಗೆ ವಿರಾಟ ನಗರಿಯನ್ನು ಸೇರಿದರು ತಾವು ಏಕಾಂತದಲ್ಲಿ ಭೇಟಿಯಾದಾಗ ವ್ಯವಹರಿಸಲು ಯುಧಿಷ್ಠಿರ ಜಯನೆಂದು ಭೀಮ ಜಯಂತನೆಂದು ಅರ್ಜುನನಿಗೆ ವಿಜಯ ನಕುಲನಿಗೆ ಜಯಂತ್ಸೇನ ಹಾಗೂ ಸಹದೇವನಿಗೆ ಜಯದ್ಬಲನೆಂದು ಸಾಂಕೇತಿಕ ಹೆಸರುಗಳನ್ನು ಆರಿಸಿಕೊಂಡರು ಹೀಗೆ ಐವರು ಪಾಂಡವರು ಮತ್ತು ದ್ರೌಪದಿ ವಿರಾಟರಾಜನ ಅರಮನೆಯನ್ನು ಸೇರಿಕೊಂಡರು ದ್ರೌಪದಿ ಸೈರಂದ್ರಿ ಮಹಾರಾಣಿ ಸುದೇಶನಿಯ ರಾಣಿವಾಸಕ್ಕೆ ಬಂದಾಗ ಮಹಾರಾಣಿ ಭಯಭೀತಳಾದಳು ಅವಳು ದ್ರೌಪದಿಯನ್ನು ನೋಡಿ ಬದ್ರೆ ನಿನ್ನಂಥ ರೂಪವತಿಯನ್ನು ನನ್ನೊಂದಿಗೆ ಇಟ್ಟುಕೊಳ್ಳುವುದೇ ಎಂದರೆ ಮಡಿಲಲ್ಲಿ ಕೆಂಡವನ್ನು ಕಟ್ಟಿಕೊಂಡಂತೆ ಎಂದಳು ಆಗ ದ್ರೌಪದಿ ಮಹಾರಾಣಿ ನನಗೆ ಐವರು ಗಂಧರ್ವ ಪತಿಯರಿದ್ದಾರೆ ಅವರು ಅನುದಿನ ನನ್ನನ್ನು ರಕ್ಷಿಸುತ್ತಿರುತ್ತಾರೆ ಅವರು ನಾನು ಎಂಜಲು ಆಹಾರ ಊಟ ಮಾಡುವುದನ್ನು ಬೇರೆಯವರ ಸೇವೆ ಮಾಡುವುದನ್ನು ಸಹಿಸುವುದಿಲ್ಲ ನಾನು ಯಾವ ಪರಪುರುಷನಿಗೂ ವಶವಾಳವಾಗುವಳಲ್ಲ ಚಿಂತಿಸಿದರು ಎಂದಳು ಹೀಗೆ ಪಾಂಡವರು ಅವರವರ ಸ್ಥಾನಗಳನ್ನು ವಹಿಸಿಕೊಂಡು ಸುಖವಾಗಿಯೇ ಇದ್ದರು ಆದರೆ ದ್ರೌಪದಿಗೆ ತನ್ನ ಪತಿಗಳು ಬೇರೆಯವರ ಚಾಕರಿ ಮಾಡುವುದು ಪಾಂಡವರಿಗೆ ದ್ರೌಪದಿ ಅಂತಃಪುರದ ಹೆಂಗಸರ ದಾಸಿಯಾಗಿರುವುದು ಸಹಿಸಲಾಗದ ಸಂಗತಿಯಾಗಿತ್ತು ಹಾಗೂ ಈಗೂ ಹತ್ತು ತಿಂಗಳು ಕಳೆದವು ಅಜ್ಞಾತವಾಸ ಮುಗಿಯಲು ಕೇವಲ ಎರಡು ತಿಂಗಳು ಮಾತ್ರ ಉಳಿಯಿತು ಉಳಿದೆರಡು ತಿಂಗಳು ಸುಖಮಯವಾಗಿ ಕಳೆದು ಹೋಗುತ್ತದೆ ಎಂದುಕೊಳ್ಳುತ್ತಿದ್ದಂತೆ ಮಹಾ ವಿಪತ್ತೊಂದು ಎದುರಾಯಿತು ವಿರಾಟರಾಜನ ವೃದ್ಧಾಪ್ಯದ ಕಾರಣ ಮಹಾರಾಣಿ ಸುದರ್ಶನಿಯ ತಮ್ಮ ಮಹಾಬಲಶಾಲಿಯಾದ ಕೀಚಕ ಸೇನಾಪತಿಯ ಸ್ಥಾನಕ್ಕೆ ಏರಿದ ಲಂಪಟನು ಆಗಿದ್ದ ಅವನ ಕಣ್ಣಿಗೆ ಪರಮ ಸುಂದರಿಯಾದ ದ್ರೌಪದಿ ಬಿದ್ದಳು ಕೂಡಲೇ ಕೀಚಕ ಅವಳ ಹಿಂದೆ ಬಿದ್ದ ನೇರವಾಗಿ ಅಕ್ಕ ಮಹಾರಾಣಿ ಸುದರ್ಶನಿಯ ಮುಂದೆ ನಿಂತು ಅಕ್ಕ ಈ ದೇವಕನೇ ಯಾರು ನಿನಗೇಕೆ ಸೇವಕಿಯಾಗಿದ್ದಾಳೆ ಇನ್ನಾದರೂ ಈ ಸೇವಕಿಯ ಕೆಲಸ ಬಿಟ್ಟು ನನ್ನ ಸರ್ವಸ್ವಕ್ಕೂ ಒಡತಿಯಾಗೆಂದು ಹೇಳು ಅವಳಿಗೆ ಎಂದು ಗೋಗರದನು ಸುದೇಶ್ನಿಗೆ ಹತ್ತು ತಿಂಗಳ ಹಿಂದೆ ದ್ರೌಪದಿ ಹೇಳಿದ ಮಾತುಗಳು ಮರೆತೇ ಹೋಗಿದ್ದವು ಆದುದರಿಂದ ಅವಳು ತಮ್ಮನ ಮಾತಿಗೆ ವಿರೋಧ ಸೂಚಿಸಲಿಲ್ಲ ಇದರಿಂದ ಬಲಗೊಂಡ ಕೀಚಕ ದ್ರೌಪದಿ ಇರುವಲ್ಲಿಗೆ ಹೋಗಿ ದೇವಿ ನಿನ್ನಂಥ ರೂಪವತಿಯರು ದಾಸಿಯಾಗಿರಲು ಅರ್ಹರಲ್ಲ ನಿನ್ನ ಸ್ಥಾನ ನನ್ನ ಹೃದಯದಲ್ಲಿ ನನ್ನ ಅರಮನೆಯಲ್ಲಿ ನನ್ನ ಸ್ವೀಕರಿಸಿ ಈ ಸಾಮ್ರಾಜ್ಯಕ್ಕೆ ಒಡತಿಯಾಗು ನಾನು ನಿನ್ನ ದಾಸನಾಗುತ್ತೇನೆ ನನ್ನನ್ನು ಪರಿಗ್ರಹಿಸು ಎಂದೆಲ್ಲ ನಾನಾ ರೀತಿಯಲ್ಲಿ ಒಲಿಸಿಕೊಳ್ಳಲು ನೋಡಿದ ಕೀಚಕನ ಮಾತುಗಳನ್ನು ಕೇಳಿದ ದ್ರೌಪದಿಗೆ ಅಸಹ್ಯವಾಯಿತು ಆದರೂ ತೋರಿಸಿಕೊಳ್ಳಲಾದದ್ದಲ್ಲ ಮಹಾರಾಣಿಯ ತಮ್ಮ ಮೇಲಾಗಿ ಈ ರಾಜ್ಯದ ಸೇನಾಪತಿ ಇವನನ್ನು ಉಪಾಯದಿಂದಲೇ ನಿವಾರಿಸಿಕೊಳ್ಳಬೇಕು ಎಂದು ಯೋಚಿಸಿ ಸೂತಪುತ್ರ ನಾನು ಪರಸ್ತ್ರೀ ಮಾತ್ರವಲ್ಲ ನೀಚ ಕುಲದಲ್ಲಿರುವವಳು ಕೇಶ ಶೃಂಗಾರದಂತಹ ನೀಚ ಕೆಲಸ ಮಾಡುತ್ತಿರುವವಳು ನಿನಗೆ ಮಂಗಳವಾಗಲಿ ನೀನು ನಿನ್ನ ಸ್ತ್ರೀಯರಲ್ಲಿಯೇ ಸದಾ ಆಸಕ್ತನಾಗಿರು ಎಂದು ಹಾಶಿಸುತ್ತೇನೆ ಎಂದಳು ದ್ರೌಪದಿ ಪರಿಪರಿಯಲ್ಲಿ ಕೀಚಕನಿಗೆ ಬುದ್ಧಿಮಾತು ಹೇಳಿದಳು ಆದರೆ ಅವನಿಗೆ ಯಾವ ಮಾತು ಮನಸ್ಸಿಗೆ ಹೋಗಲೇ ಇಲ್ಲ ಕಡೆಗೆ ದ್ರೌಪದಿ ಸೂತಪುತ್ರ ನನಗೆ ಮಹಾಪರಕ್ರಮಿಗಳಾದ ಐವರು ಪತಿಯರಿದ್ದಾರೆ ಅವರು ನನ್ನನ್ನು ಸದಾ ಸಂರಕ್ಷಿಸುತ್ತಿರುತ್ತಾರೆ ಗಂಧರ್ವರಾಜ ಅವರು ಕುಪಿತರಾದರೆ ನೀನು ಪ್ರಾಣಗಳಿಗೆ ಏರವಾಗುವುದು ಖಂಡಿತ ಎಂದು ಎದರಿಸಿದಳು ಆದರೆ ಕೀಚಕನು ಸುಮ್ಮನಾಗಲಿಲ್ಲ ಗಂಧರ್ವ ಪತಿಗಳ ಮಾತಿನಿಂದ ಸ್ವಲ್ಪ ಭಯಪಟ್ಟನೇನೋ ನಿಜ ಆದರೆ ದ್ರೌಪದಿಯ ಮೇಲಿನ ಮೋಹ ಹೋಗಲಿಲ್ಲ ಕಡೆಗೆ ಅಕ್ಕ ಸುದೇಶನೆಯ ಬಳಿಗೆ ಹೋದ ಅಕ್ಕ ಅವಳಿಲ್ಲದೆ ಬದುಕಲಾರೆ ಅವಳನ್ನು ನೆನೆ ನೆನೆದು ಹುಚ್ಚನಾಗಿದ್ದೇನೆ ಹೇಗಾದರೂ ಮಾಡಿ ಅವಳನ್ನು ನನ್ನ ವಾಸಕ್ಕೆ ಕಳುಹಿಸು ಬಲತ್ಕಾರದಿಂದಲಾದರೂ ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಅರ್ಥಲಾಪ ಮಾಡಿದ ಅಕ್ಕನ ಮನಸ್ಸು ಕರಗಿತು ತಮ್ಮನ ಆಸೆಯನ್ನು ಪೂರೈಸುವುದರಿಂದ ಯಾವ ತೊಂದರೆಯೂ ಆಗಲಾರದು ಯಾವುದಾದರೊಂದು ಉಪಾಯದಿಂದ ಸೈರಂದ್ರಿಯನ್ನು ಕೀಚಕನ ಅರಮನೆಗೆ ಕಳುಹಿಸಿದರೆ ಸೈ ಮುಂದಿನದನ್ನು ಅವನೇ ನೋಡಿಕೊಳ್ಳುತ್ತಾನೆ ಇಷ್ಟಕ್ಕೂ ಸುಂದರಿಯು ಗುಣವಂತೆಯು ಆಗಿರುವ ಈ ದಾಸಿ ಅರಮನೆಯಲ್ಲಿ ಇರಲು ಯೋಗ್ಯಳು ಎಂದೆಲ್ಲ ಯೋಚಿಸಿ ಏನಾದರೂ ಉಪಾಯ ಮಾಡಿ ಸ್ಥೈರಂದ್ರಿಯನ್ನು ಕಳುಹಿಸುತ್ತೇನೆ ಎಂದು ತಮ್ಮನಿಗೆ ಮಾತು ನೀಡಿದಳು ವಂದನೆಗಳು ಸ್ನೇಹಿತರೆ ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ